ಅಂಬರೀಷ್ ಅವರ ರಾಜಕೀಯ ನಡೆಗಳಿಂದ ನೀವು ಕಲ್ತದ್ದು ಏನು? ಎರಡು ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ಸು ನನ್ನ ಪ್ರಕಾರ. ಅಂಬರೀಷ್ ಅವರು ಹಿ ಹಿಮ್ಸೆಲ್ ವಾಸ್ ಇನ್ ಫ್ಯಾಕ್ಟ್ ರೆಬೆಲ್ ಸ್ಟಾರ್ ಇನ್ ರಿಯಲ್ ಲೈಫ್ ಆಲ್ಸೋ. ಆದರೆ ನೀವು ರೆಬೆಲ್ನ ಫೇಸ್ ಮಾಡಿದ್ರಿ ಸುಮಾರು ಜನರಿಂದ, ಸಾಮ್ಯತ ಇದೆ, ಡಿಫ್ರೆಂಟ್ ಮ್ಯಾಗ್ನಿಟ್ಯೂಡ್ಸ್ ಆದರೂ ಕೂಡ. ಏನನ್ನು ಕಲ್ತ್ರಿ, ಏನನ್ನು ಆಲೋಚನೆ ಮಾಡಿದ್ರಿ, ಯಾವುದನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರಿ ಮತ್ತು ಸರಿದೂಗಿಸಿದ್ರಿ ಈ 4 ವರ್ಷದಲ್ಲಿ? ಅಂಬರೀಷ್ ಅವರಿಂದ ಅವರಲ್ಲಿ ನಾನು ನೋಡಿದ್ದು ಮುಖ್ಯವಾಗಿ ಹೀ ವಾಸ್ ಒಂಥರ ಅಜಾತ ಶತ್ರು, ಪಕ್ಷಾತೀತ. ಅವರು ಜಾತಿ ರಾಜಕಾರಣ ಮಾಡಿಲ್ಲ. ಭ್ರಷ್ಟಾಚಾರ ಅನ್ನೋದು ಅವರಿಗೆ ತುಂಬ ದೂರದ ಮಾತು. ಹೀ ಯೂಸ್ ಟು ಹೇಟ್ ಇಟ್. ಯಾರಾದರೂ ಕರಪ್ಷನ್ನು ಹಿಂಗೆ ತಗೊಂಡಿದ್ದಾರೆ, ಹಂಗೆ ದುಡ್ಡು ತಗೊಂಡು ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈಯೋರು ಇವರು. ಅವರು ಇನ್ ಫ್ರಂಟ್ ಆಫ್ ದೆಮ್ ಹಿ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯೂಸ್ ಟು ಡೂ ದಟ್. ಸೊ ಇದೆಲ್ಲ ನಾವು ಅವರನ್ನ ನೋಡಿ ಇನ್ಸ್ಪೈರ್ ಆಗಿರುವಂಥ ವಿಷಯಗಳು. ಆ್ಯಂಡ್ ಹಿ ಹ್ಯಾಡ್ ಅ ಲಾರ್ಜ್ ಹಾರ್ಟ್, ಅದು ಯಾರು ಕಲ್ಟಿವೇಟ್ ಮಾಡೋಕ್ಕಾಗಲ್ಲ. ಹಿ ವಾಸ್ ಬಾರ್ನ್ ವಿತ್ ದಟ್. ಎಲ್ರಿಗೂ ಸಹಾಯ ಮಾಡಬೇಕು, ಎಲ್ರಿಗೆ ನಾನು ಸ್ಪಂದಿಸಬೇಕು ಅನ್ನೋದು ಇದೆಯಲ್ಲ, ಅದು ದೇವರ ಹತ್ರ ನಾವು ಪಡ್ಕೊಂಡು ಬರಬೇಕು, ಆ ರೀತಿ ಒಂದು ಸ್ವಭಾವ. ಬಟ್ ಅಟ್ ಲೀಸ್ಟ್ ವಿ ಕ್ಯಾನ್ ಟ್ರೈ ಟು ವಾಕ್ ಇನ್ ಹಿಸ್ ಫುಟ್ ಸ್ಟೆಪ್ಸ್, ವಾಕ್ ಇನ್ ಹಿಸ್ ವೇ ಆ್ಯಂಡ್ ಬಿ ಇನ್ಸ್ಪೈರ್ಡ್ ಬೈ ಹಿಮ್. ಸೊ ಒಂದು ಕ್ಲೀನ್ ಪಾಲಿಟಿಕ್ಸು, ನಮ್ಮಂಥವ್ರು ಬಂದರೆ ಸ್ವಲ್ಪ ಕ್ಲೀನ್ ಪಾಲಿಟಿಕ್ಸ್, ಕ್ಲೀನ್ ಪೊಲಿಟಿಕಲ್ ಸಿಸ್ಟಮ್ನ ತರುವಂತ ಒಂದು ಪ್ರಯತ್ನ ಮಾಡಬೇಕು. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.